2019 ತುಮಕೂರು ಪಾರ್ಲಿಮೆಂಟ್ನ ಸೀಟ್ನ ಡೆಲಿಬರೇಟ್ ಆಗಿ ತುಂಬಿಸಿದ್ರು. ನೇರವಾಗಿ ಆರೋಪ ಮಾಡ್ತಾರೆ, ಮುದ್ದನ್ಮೇಗೌಡರನ್ನ ಮುಗಿಸೋಕ್ಕೋಸ್ಕರನೇ ನನ್ನ ಬಲವಂತಕವಾಗಿ ಕರ್ಕೊಂಬಂದು ತುಮಕೂರು ನಿಲ್ಲಿಸಿದ್ರು. ನಿಮಗೆ ಮಾಜಿ ಪ್ರಧಾನಮಂತ್ರಿಗಳು ಅಂಥದ್ದೊಂದು ಗಂಭೀರವಾದಂಥ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೂ ಕೂಡ ಅದಕ್ಕೆ ರಿಯಾಕ್ಷನ್ ಮಾಡಲಿಲ್ಲ. ಅವಾಗ ಸ್ವತಃ ರಾಹುಲ್ ಗಾಂಧಿಯವರು ಮತ್ತು ಕೆ ಸಿ ವೇಣುಗೋಪಾಲ್ರವರು ನನಗೆ ಫೋನ್ ಮಾಡಿ, ನಿಮಗೆ ಕರ್ನಾಟಕದಿಂದ ಒಂದೇ ಒಂದು ರಾಜ್ಯಸಭೆ ಸೀಟ್ ಬಂದರೂ ಕೂಡ ನಿಮಗೆ ಕೊಡ್ತೀವಿ, ದಯಮಾಡಿ ನೀವು ಸಹಕಾರ ನೀಡಬೇಕು ಅಂತ ಹೇಳಿದ್ರು. ಆ ಮುಖಂಡರುಗಳನ್ನ ಮುಗಿಸೋದ್ರಲ್ಲೇ ನೀವು ಪಕ್ಷ ಸಂಘಟನೆ ಅನ್ನೋ ಥರ ಭಾವನೆ ಇಟ್ಕೊಂಡಿರೋರು ನೀವು. ಮುಖಂಡರುಗಳನ್ನ ಬೆಳೆಸಿ ಪಕ್ಷನ ಸದೃಢಗೊಳಿಸಬೇಕು ಅನ್ನೋ ಚಿಂತನೆ ನಿಮಗಿಲ್ಲ. ಕೊಡ್ಬೇಕಲ್ಲ, 3 ವರ್ಷಗಳಿಂದ ಒಂದು ಫೋನ್ ಕಾಲ್ ಆದರೂ ಮಾಡಲಿ ಅಟ್ಲೀಸ್ಟ್, ಈ ಕಾರಣದಿಂದ ನಿನಗೆ ಅವಕಾಶ ಮಾಡಿಕೊಡೋಕ್ಕಾಗಿಲ್ಲ. ಸಂವಿಧಾನ ಅಂದ್ರೆ ನನಗೆ 2019 ತುಮಕೂರು ಪಾರ್ಲಿಮೆಂಟ್ನ ಸೀಟ್ನ ಡೆಲಿಬರೇಟ್ ಆಗಿ ತುಂಬಿಸಿದ್ರು. ನಂದಷ್ಟೇ ದೂರಲ್ಲ ಇದು, ಸ್ವತಃ ಮಾಜಿ ಪ್ರಧಾನಮಂತ್ರಿಗಳು ತುಮಕೂರಿನ ಅವರ ಏಪ್ರಿಲ್ 2 ನಡೆದಂಥ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ನೇರವಾಗಿ ಆರೋಪ ಮಾಡ್ತಾರೆ, ಮುದ್ದನ್ಮೇಗೌಡರನ್ನ ಮುಗಿಸೋಕ್ಕೋಸ್ಕರನೇ ನನ್ನ ಬಲವಂತಕವಾಗಿ ಕರ್ಕೊಂಬಂದು ತುಮಕೂರಲ್ಲಿ ನಿಲ್ಲಿಸಿದ್ರು. ನಿಮಗೆ ಮಾಜಿ ಪ್ರಧಾನಮಂತ್ರಿಗಳು ಅಂಥದ್ದೊಂದು ಗಂಭೀರವಾದಂಥ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೂ ಕೂಡ ಅದಕ್ಕೆ ರಿಯಾಕ್ಷನ್ ಮಾಡಲಿಲ್ಲ. ಅದರ ಅರ್ಥ ಏನಪ್ಪ ಅಂದರೆ ದೇವೇಗೌಡರು ಏನು ಹೇಳಿದ್ದಾರೆ ಅದು ಸತ್ಯ ಅಂತ ಆಯಿತು. ನನಗೆ ನಾನು ಹೇಳ್ತೀನಿ ಒಂದು ನಿಮಿಷ. ಅವಾಗ ಸ್ವತಃ ರಾಹುಲ್ ಗಾಂಧಿಯವರು ಮತ್ತು ಕೆ ಸಿ ವೇಣುಗೋಪಾಲ್ರವರು ನನಗೆ ಫೋನ್ ಮಾಡಿ, ನಿಮಗೆ ಕರ್ನಾಟಕದಿಂದ ಒಂದೇ ಒಂದು ರಾಜ್ಯಸಭೆ ಸೀಟ್ ಬಂದರೂ ಕೂಡ ನಿಮಗೆ ಕೊಡ್ತೀವಿ, ದಯಮಾಡಿ ನೀವು ಸಹಕಾರ ನೀಡಬೇಕು ಅಂತ ಹೇಳಿದ್ರು. ನಾನು ಅದರ ಪ್ರಕಾರ ಅವ್ರ ಮಾತಿನ ಪ್ರಕಾರ ನಡ್ಕೊಂಡೆ ನಾನು. ಆದರೆ 2020 ಬಂದಂಥ ರಾಜ್ಯಸಭಾ ಸೀಟ್ನ ಅವಕಾಶನ ಕೊಡಲಿಲ್ಲ ನನಗೆ. ಓಕೆ, ಅದಕ್ಕೊಂದು ಜಸ್ಟಿಫಿಕೇಶನ್ ಇತ್ತು ಅವರಿಗೆ. ಓಕೆ, ಇಟ್ಸ್ ಆಲ್ ರೈಟ್. 2027 ಪುನಃ ಬಂದಿದೆ ಅವಕಾಶ, ಬಂದಾಗ ಈಗ ಕೊಡ್ತಾರೆ ಅಂತ ಸಹಜವಾಗಿ ರಾಜ್ಯದ ಜನ ನಿರೀಕ್ಷೆ ಮಾಡಿದ್ರು. ಯಾಕೆಂದರೆ ಸ್ವತಃ ರಾಹುಲ್ ಗಾಂಧಿಯವರ ಮಾತು ಕೊಟ್ಟಿರೋದ್ರಿಂದ ನಡ್ಕೊಳ್ತಾರೆ ರಾಷ್ಟ್ರೀಯ ಪಕ್ಷ ಅದು ಅಂತ ನಿರೀಕ್ಷೆ ಮಾಡಿದ್ರು. ಬಟ್ ನಾನೇನು ಅವಾಗ್ಲೂ ರಾಜ್ಯಸಭೆಗೆ ಅರ್ಜಿ ಹಾಕಿರಲಿಲ್ಲ, ಇವಾಗಲೂ ಏನು ಅರ್ಜಿ ಹಾಕೊಂಡು ನಾನು ಕೇಳಿರಲಿಲ್ಲ ನಾನು. ಆದರೆ ಜನರ ನಿರೀಕ್ಷೆ ಇತ್ತು, ಯಾಕೆಂದರೆ ಅವತ್ತು ಮಾತು ಕೊಟ್ಟಿದ್ದಾರೆ ಅಂತ. ನನಗೇನು ನೋವು ಅಸಮಾಧಾನ ಏನು ಅಂದರೆ, ಸ್ವತಃ ರಾಹುಲ್ ಗಾಂಧಿಯವರು ಈ ಪಕ್ಷದ ಸರ್ವೋಚ್ಚ ನಾಯಕರು, ಅವರು ಮತ್ತು ಪ್ರಭಾವಿ ನಾಯಕರಾದಂಥ ಕೆ ಸಿ ವೇಣುಗೋಪಾಲ್ರವರೇನೇ ನನಗೆ ಮಾತು ಕೊಟ್ಟು ಅವರೇ ಮಾತನಾಗ ನಡ್ಕೊಳ್ಳಿಲ್ಲ ಅಂದರೆ ರಾಷ್ಟ್ರೀಯ ಪಕ್ಷದಲ್ಲಿ ನೀವು ಹೆಂಗೆ ಕಾರ್ಯಕರ್ತನಿಗೆ, ಜನಸಾಮಾನ್ಯರಿಗೆ, ಕಾರ್ಯಕರ್ತರಿಗೆ ಏನು ನಂಬಿಕೆ ಹುಟ್ಟಿಸ್ತೀರಿ? ಡೆಫಿನೆಟ್ ಆಗಿ ನಂದು ಕನ್ಸಿಸ್ಟೆಂಟ್ ಅಲಿಗೇಷನ್ ಅದೇನೆ, ನೀವು ಯು ಆರ್ ನಾಟ್ ಇನ್ ದಿ ಕನ್ಸ್ಟ್ರಕ್ಟಿವ್ ಲೈನ್, ಯು ಆರ್ ಇನ್ ದಿ ಡಿಸ್ಟ್ರಕ್ಟಿವ್ ಲೈನ್. ಅಂದರೆ ಮುಖಂಡರುಗಳನ್ನ ಮುಗಿಸೋದ್ರಲ್ಲೇ ನೀವು ಪಕ್ಷ ಸಂಘಟನೆ ಅನ್ನೋ ಥರ ಭಾವನೆ ಇಟ್ಕೊಂಡಿರೋರು ನೀವು. ಮುಖಂಡರುಗಳನ್ನ ಬೆಳೆಸಿ ಪಕ್ಷನ ಸದೃಢಗೊಳಿಸಬೇಕು ಅನ್ನೋ ಚಿಂತನೆ ನಿಮಗಿಲ್ಲ. ಮುಖಂಡರುಗಳನ್ನ ಮುಗಿಸಿ ಪಕ್ಷ ಸಂಘಟನೆ ಮಾಡಬೇಕು, ರಿಸೈನ್ ಮಾಡೋದ್ರ ಜೊತೆಗೆ ಸಂದೇಶ ಏನು ಹೋಗುತ್ತೆ ಜನಗಳಿಗೆ, ಹೆಂಗ್ ನಂಬಿಕೆ ಬರುತ್ತೆ ನಿಮಗೆ? ಒಂದು ಮಾತು ಕೊಟ್ರೆ ಆ ಪ್ರಕಾರ ನಡ್ಕೊಳ್ಳಲಿಲ್ಲ ಅಂದ್ರೆ ನಿಮ್ಗೆ ರಾಷ್ಟ್ರದ ಜನ ಯಾಕೆ ನಂಬುತ್ತಾರೆ ನಿಮ್ಮನ್ನು? ನೀವು ಒಂದು ಕೊಟ್ಟರೋದು ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟ ಮಾತನ್ನೇ ನಡ್ಸ್ಕೊಳಕ್ಕಾಗಿಲ್ಲ. ಓಕೆ, ಇಟ್ಸ್ ಆಲ್ ರೈಟ್. ಐ ನೀವು ನನಗೆ ಹೇಳ್ಬೇಕಲ್ಲ ಈ ಕಾರಣದಿಂದ ನಡ್ಸ್ಕೊಳಕ್ಕಾಗಿಲ್ಲ ಅಂತ ಒಂದು ಮಾತಾಡ್ಬೇಕಲ್ಲ. 3 ವರ್ಷಗಳಿಂದ ಒಂದು ಫೋನ್ ಕಾಲ್ ಆದ್ರೂ ಮಾಡಿ ಅಟ್ಲೀಸ್ಟ್ ಈ ಕಾರಣದಿಂದ ನಿನಗೆ ಅವಕಾಶ ಮಾಡ್ಕೊಡಕ್ಕಾಗಿಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಕೋ.